ಸರ್ವವ್ಯಾಪಿ ಆಗ್ತಾ ಇದೆಯಾ ಜ್ಞಾನವ್ಯಾಪಿ ಮಸೀದಿ ಬೆಳಗಾವಿಗೂ ಕಾಲಿಟ್ಟ ಮಂದಿರ ವರ್ಸಸ್ ಮಸೀದಿ ವಿವಾದ ಸರ್ವವ್ಯಾಪಿ ಆಗ್ತಾ ಇದೆಯಾ ಜ್ಞಾನವ್ಯಾಪಿ ಮಸೀದಿ ಬೆಳಗಾವಿಗೂ ಕಾಲಿಟ್ಟ ಮಂದಿರ ವರ್ಸಸ್ ಮಸೀದಿ ವಿವಾದ ಸ್ಫೋಟಕ ಸತ್ಯ ಬಿಚ್ಚಿಟ್ಟ ಶಾಸಕ ಅಭಯ್ ಪಾಟಿ ಬೆಳಗಾವಿ ಶಾಹಿ ಮಸೀದಿ ಹಿಂದೆ ಮಂದಿರವಾಗಿತ್ತು ಬಾಪಟ್ ಗಲ್ಲಿಯಲ್ಲಿರೋ ಮಸೀದಿ ದೇಗುಲವಾಗಿತ್ತು ಸುವರ್ಣ ನ್ಯೂಸ್ಗೆ ಅಭಯ್ ಪಾಟೀಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಒಂದು ಕಾಲದಲ್ಲಿ ಮಂದಿರ ಇತ್ತು ಅದರ ಕುರುಹುಗಳಿದೆ ಮಸೀದಿಯೊಳಗಿನ ಕಂಬಗಳು ಹಿಂದೂ ದೇಗುಲದಂತಿದೆ ಮಸೀದಿ ಸರ್ವೆ ಮಾಡಿ ಸತ್ಯ ಸಂಗತಿಯನ್ನ ಹೊರತರಬೇಕು ಜ್ಞಾನವಾಪಿ ರೀತಿ ವಿಡಿಯೋ ಸರ್ವೆ ಮಾಡಿ ನೋಡಬೇಕು ಕೆಲವು ಹಿರಿಯರು ಮಾಹಿತಿ ಒದಗಿಸೋದಾಗಿ ಹೇಳಿದ್ದಾರೆ ಮಾಹಿತಿ ಪಡೆದು ಜಿಲ್ಲಾಡಳಿತಕ್ಕೆ ನೀಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ ಜ್ಞಾನವ್ಯಾಪಿ ಮಸೀದಿ ವಿವಾದ ಬೆಳಕಿಗೆ ಬಂದಾಗಿಂದ ಇದು ಸರ್ವವ್ಯಾಪಿ ಆಗ್ತಿದೆಯಾ ಎಂಬ ಅನುಮಾನವೂ ಸಹ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಮಸೀದಿ ಮತ್ತು ಮಂದಿರ ವಿವಾದ ಈಗ ಕುಂದಾನಗರಿ ಬೆಳಗಾವಿಗೂ ಕಾಲಿಟ್ಟಿದೆ ಬೆಳಗಾವಿಯ ಬಾಪಟ್ ಗಲ್ಲಿಯಲ್ಲಿರುವ ಶಾಹಿ ಮಸೀದ್ ಏನಿದೆ ಅದು ಮೊದಲು ಮಂದಿರವಾಗಿತ್ತು ಅಂತ ಈಗ ಆರೋಪಗಳು ಮತ್ತೆ ಏನು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಶಾಸಕ ಅಭಯ್ ಪಾಟೀಲ್ ಅವರು ಸಹ ಅದೇ ಅಭಿಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡಿಸ್ತೀನಿ ಸರಿಗ ಜ್ಞಾನವ್ಯಾಪಿ ಮಸೀದಿ ವಿವಾದ ಏನು ಮುನ್ನೆಲೆಗೆ ಬಂತು ಇದಾದ ಬಳಿಕ ಎಲ್ಲೆಡೆ ಸಹ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಈಗ ನೀವು ಸಹ ಬೆಳಗಾವಿಯಲ್ಲೂ ಇದೇ ರೀತಿಯ ಇದೇ ಮಾದರಿಯ ಒಂದು ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಹೇಳ್ತಾ ಇದ್ದೀರಾ ಯಾವುದು ಸರ್ ಯಾವ ಮಸೀದಿ ಎಲ್ಲಿ ಅದು ವಿಶೇಷವಾಗಿ ರಾಮದೇವ್ ಗಲ್ಲಿ ಪಕ್ಕದಲ್ಲಿರುವಂತ ನಿಟಿಲ್ ಶಾಪಿ ಪಕ್ಕ ಏನದ ಅಂದ್ರೆ ಬಾಪಟ್ ಗಲ್ಲಿಯಲ್ಲಿ ಬರುವಂತ ಏನು ಮಂದಿರದ ಅದು ಮಂದಿರನ್ನ ಕೆಡವಿ ಮಸೀದಿಯಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಹಿರಿಯರು ಹೇಳ್ತಾ ಇದ್ದರು ಅದಕ್ಕೆ ನಾನು ಖುದ್ದಾಗಿ ನೋಡಿದಾಗನೂ ಸಹ ನನಗೂ ಆ ಮೇಲ್ನೋಟಕ್ಕೆ ಅದು ಮಂದಿರನೇ ಆಗಿತ್ತು ಯಾಕಂದ್ರೆ ಅಲ್ಲಿರುವಂಥ ಕಂಬಗಳು ಇರ್ಬೋದು ಒಳಗೆ ಹೋಗುವಂಥ ಗರ್ಭಗುಡಿ ದ್ವಾರ ಇರ್ಬೋದು ಆ ರೀತಿ ಏನು ವಸ್ತು ಅದ ಇದು ನೂರಕ್ಕೆ ನೂರು ಮಂದಿರ ಹೀಗಾಗಿ ಇವತ್ತು ನಾನು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ ಏನಿದು ಒಂದು ಕಾಲದಲ್ಲಿ ಮಂದಿರ ಇತ್ತು ಅದರ ಬಗ್ಗೆ ಗುರುಗಳು ಅಲ್ಲಿ ಅದಾವೆ ಅದನ್ನು ನೀವು ಸರ್ವೆ ಮಾಡಿ ಏನು ಸತ್ಯ ಸಂಗತಿಯನ್ನು ಹೊರಗೆ ತೊಗೊಂಬಂದು ಏನು ಇತಿಹಾಸದಲ್ಲಿ ಆದಂಥ ಪ್ರಮಾದಗಳು ಅದಾವೆ ಆ ಅನಾಹುತ ನಾನು ಏನು ಪ್ರಮಾ ವಿಶೇಷವಾಗಿ ತಪ್ಪುಗಳು ಅದಾವೆ ಆ ತಪ್ಪನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಮಾಡ್ತೀನಿ ಸರ್ ಎಷ್ಟು ವರ್ಷಗಳ ಹಿಂದಿನ ಮಂದಿರವನ್ನು ಕೆಡವಿ ಮಾಡಿದ್ದಾರೆ ಅನಿಸುತ್ತೆ ಮತ್ತು ಅಲ್ಲಿಯ ಸ್ಥಳೀಯರು ಯಾವ ಮಂದಿರ ಇತ್ತಂತೇನಾದರೂ ಹೇಳಿದಾರೆ ಅಂತ ಇಲ್ಲ ಅವರು ಅದು ನೂರಾಲ್ಕುನೂರು ವರ್ಷ ಹಿಂದಿದ್ದಂತೂ ಕೆಲವೊಂದು ಜನ ಅಂತಾರೆ ಕೆಲವೊಂದು ಜನ ಐದಾರುನೂರು ವರ್ಷ ಹಿಂದಿದ್ದು ಇರಬೇಕಂತಂತಾರೆ ಆದರೆ ಅಲ್ಲಿ ನಿಶ್ಚಿತವಾಗಿ ಕಟ್ಟಡನ ಪರಿಶೀಲ ನೋಡಿದಾಗ ಇದು ನಾಲ್ಕೈದುನೂರು ವರ್ಷದ್ದು ಮುನ್ನೂರು ವರ್ಷದ ಹಿಂದಿನ ಗುಡಿನೇ ಇರ್ಬೋದು ಅದಕ್ಕೆ ಈಗ ತನಿಖೆಯಿಂದನೇ ಅದು ಹೊರಗೆ ಬರ್ಬೋದು ಅದು ನಾಲ್ಕುನೂರು ವರ್ಷದಿಂದ ಇದು ಐದುನೂರು ವರ್ಷದಿಂದ ಇತ್ತು ಮೂರುನೂರು ವರ್ಷದಿಂದ ಇತ್ತು ಒಂದು ಮಾತ್ರ ನಿಶ್ಚಿತ ಅದು ಗುಡಿ ಅಂತೂ ನಿಶ್ಚಿತ ಏನು ಮೇಲ್ನೋಟಕ್ಕೆ ಇವತ್ತು ನಾವು ಹೇಳ್ತಾ ಇದೆಯಾ ಜಿಲ್ಲಾಡಳಿತ ಕಡೆಯೂ ರೆಕಾರ್ಡ್ಸ್ ಇರ್ಬೋದು ಅವರು ಅದನ್ನು ಪರಿಶೀಲನೆ ಮಾಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಗಡುವು ಇಲ್ಲ ನಾನು ಜಿಲ್ಲಾಧಿಕಾರಿಗೆ ಭೇಟಿ ಆದ ನಂತರ ಗಡುವು ಗಿಡುವು ಕೊಡುವಂಥದ್ದು ಮುಂದು ಈಗಂತೂ ಅದಿಲ್ಲ ಈಗ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ವಿನಂತಿ ಮಾಡ್ತೇವೆ ಅಂದರೆ ಮುಂದಿನ ನಡೆ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಲ್ಲ ಈ ಜಿಲ್ಲಾಡಳಿತಕ್ಕೆ ಭೇಟಿಯಾಗಿ ಇದನ್ನು ಗಮನಕ್ಕೆ ತೊಗೊಂಬಂದಂತರ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅದರ ಮ್ಯಾಗ ಮುಂದಿನ ನಿರ್ಣಯಗಳು ಆಗ್ತವೆ ಒಟ್ಟಲ್ಲಿ ಮಂದಿರ ಇರುವುದಂತೂ ಸತ್ಯ ಸತ್ಯ ಇದಿಷ್ಟು ಶಾಸಕ ಅಭಯ್ ಪಾಟೀಲ್ ಅವರು ಹೇಳುವಂಥ ಮಾತು ಕ್ಯಾಮರಾಮನ್ ನರೇಶ್ ಪಾಟೀಲ್ ಜೊತೆ ಮಹಾಂತೇಶ್ ಕುರುಬೆಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್